हेलो फ्रेंड्स, इवत्त नावु तमिळ्नाडु सातानकुळम अन्नो ओंदु प्लेस अल्लि नडेद ओंदु लॉकअप डेथ केस न माताड्ता इद्दीवि। लॉकअप डेथ अंद तक्षण नीवेल्ल योचने माडबहुदु, अंद्रे पोलीसर खुद्दागि इवरन्न सायिसिदारे अंद्रे मे बि इवरु भ्रष्टाचारिगळागिरबहुदु अथवा कोलेगाररागिरबेकु, इल्ल रेपिस्ट, इल्ल एनादरु रॉबरी आदरु माडिद्र, ई तर अल्ल निमगे क्वेश्चन बरुत्ते। बट इद्यावुदु अल्ल, इवरु माडिद तप्पेन गोत्ता, 8 गंटेगे क्लोज माडबेकागिरो अंगडिन 8 10वरेगू ओपन माडिट्कोंडिद्रंते। ಹೌದು, ಈ ಕಾರಣದಿಂದನೇ ಅವ್ರನ್ನ ಲಾಕಪ್ ಡೆತ್ ಲಾಕಪ್ ಡೆತ್ವರೆಗೂ ಹೋಗಿರೋದು ಅಂತ ಹೇಳ್ತಾರೆ। ಈ ವಿಷಯ ಎಲ್ಲ ನಡೆದಿದ್ದು ಈ 19ನೇ ತಾರೀಕು, ಈ ಗುರುವಾರ 19ನೇ ತಾರೀಕು ಇದೇ ತಿಂಗಳನೇ। ಏನಾಗುತ್ತೆ ಅಂದರೆ, ನಮಗೆಲ್ಲರಿಗೂ ಗೊತ್ತಿರೋದೆ ತಮಿಳ್ನಾಡಲ್ಲಿ ಬಂದು ಕೊರೋನಾ ಕೇಸ್ ತುಂಬ ಹೈಪರ್ ಲೆವೆಲಲ್ಲಿದೆ। ಅಂದರೆ ಇಡೀ ಇಂಡಿಯಾದಲ್ಲೇ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದ್ದರೆ ತಮಿಳ್ನಾಡು ಸೆಕೆಂಡ್ ಪ್ಲೇಸಲ್ಲಿದೆ। ಅಷ್ಟರ ಮಟ್ಟಿಗೆ ಕೊರೋನಾ ಎಫೆಕ್ಟ್ ಬಂದು ಅಲ್ಲಿ ಜಾಸ್ತಿ ಆಗಿದೆ। ಸೊ ಇದರಿಂದನೇ ಅವ್ರು ತುಂಬಾ ಸ್ಟ್ರಿಕ್ಟಾಗಿ ಎಲ್ಲದನ್ನು ಫಾಲೋ ಮಾಡ್ತಾ ಇರ್ತಾರೆ, ತುಂಬ ರೂಲ್ಸ್ ಬೇರೆ ತುಂಬ ಇದೆ ಅಲ್ಲಿ। ಸೊ ಹೀಗಿರಬೇಕಂದ್ರೆ ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ 8 ಗಂಟೆವರೆಗೂ ಆ ಸಾತಾನ್ಕುಳಮಲ್ಲಿ 8 ಗಂಟೆಗೆ ಎಲ್ಲ ಅಂಗಡಿನೂ ಕ್ಲೋಸ್ ಆಗಬೇಕು ಅನ್ನೋ ಒಂದು ರೂಲ್ ಇರುತ್ತೆ। ಬಟ್ ಇವರು 8 10ವರೆಗೂ ಅವತ್ತು ಒಂದಿನ ಆ ಗುರುವಾರ ನೈಟ್ ಬಂದು 8 10ವರೆಗೂ ಓಪನ್ ಮಾಡಿಟ್ಟಿರ್ತಾರೆ। ಇವ್ರು ಮಾತ್ರ ಅಲ್ಲ, ಸ್ವಲ್ಪ ಅಂಗಡಿಗಳು ಮಾತ್ರ ಅಲ್ಲಲ್ಲೇ ತೆಗೆದಿರುತ್ತೆ। ಪೊಲೀಸ್ ಬಂದು ರೌಂಡ್ ಬಂದಾಗ ಹೇಳ್ತಾರೆ, ಇದೇ ನಿಮಗೆಲ್ಲ ಈ ಥರ ಎಲ್ಲ ನೆಕ್ಸ್ಟ್ ಟೈಮ್ ಇದೇ ಲಾಸ್ಟ್ ವಾರ್ನಿಂಗು, ನೆಕ್ಸ್ಟ್ ಟೈಮ್ ಬಂದಾಗ ಯಾರಾದರೂ ಓಪನಲ್ಲಿ ಇತ್ತು ಅಂದರೆ ನಾನು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ಹಂಗೆ ಹಿಂಗೆ ಸಮಥಿಂಗ್ ಹೇಳ್ತಾರೆ। ಈ ಟೈಮಲ್ಲಿ ಒಂದು ಕಮೆಂಟ್ ಬಂದು ಪಾಸ್ ಆಗುತ್ತೆ, ಅದು ಏನಪ್ಪ ಅಂದರೆ, ಯಾಕೆ ಇಷ್ಟೆಲ್ಲ ಅಂಗಡಿ ಇದೆ ನನ್ನ ಮಾತ್ರ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರೋಂಗಿದೆ ಅನ್ನೋ ರೀತಿಯಲ್ಲಿ ಒಂದು ಕಮೆಂಟ್ ಪಾಸ್ ಆಗುತ್ತೆ। ಆ್ಯಂಡ್ ಅದನ್ನ ಸ್ವಲ್ಪ ತುಂಬಾ ಟೀಸ್ ಮಾಡಂಗೆ ಹೇಳಿದ್ರು ಅಂತ ಪೊಲೀಸ್ ಬಂದು ಹೇಳಿರೋ ಸ್ಟೇಟ್ಮೆಂಟ್ ಬಂದು ತುಂಬ ಟೀಸ್ ಮಾಡಂಗೆ ಹೇಳಿದ್ರು ಅಂತ। ಸೊ ಇದೆಲ್ಲ ಆದ್ರೂ ಅವ್ರು ಅಷ್ಟು ದೊಡ್ಡ ಮ್ಯಾಟ್ರಾಗೇನು ತೊಗೊಳಲ್ಲ, ವಾಪಸ್ ಹೋಗ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ। ಇವ್ರೂ ಕೂಡ ನಾರ್ಮಲ್ ಅಂಗಡಿ ಕ್ಲೋಸ್ ಆಗುತ್ತೆ, ಎಲ್ಲ ನಾರ್ಮಲ್ ಲೈಫ್। ಬಟ್ ಮೊದಲಿಗೆ ಇವ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಅಂದರೆ ಈ ಜೈರಾಜ್ ಮತ್ತು ಫಿನಿಕ್ಸ್ ಇವರಿಬ್ಬರೇ ಬಂದು ಈ ಲಾಕಪ್ ಡೆತ್ ಆಗಿರೋ ವ್ಯಕ್ತಿಗಳು। ಫಿನಿಕ್ಸ್ ಬಂದು ಮಗ, ಮತ್ತು ಜೈರಾಜ್ ಬಂದು ಅವ್ರ ತಂದೆ। ತಂದೆಗೆ 59 ವರ್ಷ, ಮಗನಿಗೆ 31 ವರ್ಷ, ಇವರು ಒಟ್ಟು 6 ಜನ, ಅಪ್ಪ ಅಮ್ಮ ಮತ್ತು 3 ಅಕ್ಕಂದರು, ಇವರೇ ಕೊನೆಯ ಮಗ, ಈ ರೀತಿಯಲ್ಲಿ ಅವ್ರ ಫ್ಯಾಮಿಲಿ ಇರುತ್ತೆ। ನಾರ್ಮಲ್ ಆಗಿ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ। ಇವರು ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ 10 ವರ್ಷದಿಂದ ಅಂಗಡಿ ಇಟ್ಟಿದ್ರು ಅಂತ ಹೇಳ್ತಾರೆ। ಅಂದರೆ ಅವ್ರ ಅಪ್ಪ ಒಂದು ಮರದ ಅಂಗಡಿ ಮತ್ತು ಮಗ ಒಂದು ಮೊಬೈಲ್ ಫೋನ್ ಅಂಗಡಿ ಇಟ್ಟಿರ್ತಾರೆ। ಸೊ ಈ ರೀತಿಯಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅದು ಅಂತ ಹೇಳ್ತಾರೆ। ಹೀಗಿರಬೇಕಾದ್ರೆ ಆ ಪೊಲೀಸ್ ಸ್ಟೇಷನ್ಗೆ, ಸೊ ಇದೆಲ್ಲ ಇವ್ರ ಬಗ್ಗೆ, ಆ್ಯಂಡ್ ಗುರುವಾರ ಏನಾಯಿತು ಅಂತ ನಾನು ಹೇಳಿದೆ। ಇದಾಗಿ ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ಯಾರೋ ಒಬ್ಬರು ಅವ್ರಿಗೆ ಹೇಳ್ತಾರೆ ಸಮಥಿಂಗ್, ಅಂದರೆ ಜೈರಾಜ ಈ ಕಮೆಂಟ್ನ ಪಾಸ್ ಮಾಡಿರೋದು ಅನ್ನೋದು ಆ ಪರ್ಟಿಕ್ಯುಲರ್ ಒಬ್ಬ ಪೊಲೀಸಿಗೆ ಬಂದು ಅದು ಗೊತ್ತಾಗುತ್ತೆ। ಸೊ ಅವನೇನು ಮಾಡ್ತಾನೆ, ಓಕೆ ನೆಕ್ಸ್ಟು ನಾನು ಪೊಲೀಸ್ ಸ್ಟೇಷನಿಗೆ ಬಂದು ಅವನ್ನ ಬಂದು ಮೀಟ್ ಮಾಡೋಕೆ ಹೇಳೋ ಅನ್ನೋ ರೀತಿಲಿ ಹೇಳ್ತಾರೆ। ಸೊ ನೆಕ್ಸ್ಟ್ ಫ್ರೈಡೇ ಶುಕ್ರವಾರ ದಿನ ಬಂದು ಅವರಿಗೆ ಆ ಥರ ಅಂಗಡಿ ಹತ್ರನೇ ಬಂದು, ಅಂದರೆ ಒಂದು 7ವರೆಗೇ ಬಂದು ಕಾನ್ಸ್ಟೇಬಲ್ಸ್ ಎಲ್ಲ ಬಂದು ಈ ಥರ ನೀನು ಕಮೆಂಟ್ ಪಾಸ್ ಮಾಡಿರೋದು ಅನ್ನೋ ಥರ ನಮಗೆ ನ್ಯೂಸ್ ಬಂದಿದೆ, ಸೊ ನೀನು ಬಂದು ನಮ್ಮ ಸರ್ನ ನೋಡಬೇಕು ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾರೆ। ಸೊ ಇವರೂ ಓಕೆ ಇಲ್ಲಿಂದ 1/2 ಕಿಲೋಮೀಟರ್ ಅಷ್ಟೇ, ನಾನು ಬರ್ತೀನಿ ಅನ್ನೋ ರೀತಿಯಲ್ಲೂ ಹೇಳ್ತಾರೆ। ಆ್ಯಂಡ್ ಇದನ್ನು ಗೊತ್ತಾಗಿರೋ ಅವ್ರ ಮಗ ಫಿನಿಕ್ಸಿಗೆ ಬಂದು ಈ ವಿಷಯ ಗೊತ್ತಾಗುತ್ತೆ। ಸೊ ಇವ್ರಿಗೆ ತುಂಬ ಗಾಬರಿ ಆಗ್ಬಿಡುತ್ತೆ, ಅಂದರೆ ಪೊಲೀಸ್ ಬಂದು ಅಪ್ಪನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಗಾಬರಿಲಿ ಓಕೆ ಆಗಲೇ ಅವ್ರು ಹೊರಡ್ತಾರೆ। ಬಟ್ ಹೊರಡ್ತಾ ಅವ್ರ ಫ್ರೆಂಡ್ನ ಕೂಡ ಕರೀತಾರೆ, ನೀವು ಜೊತೆಗೆ ಬನ್ನಿ ಅನ್ನೋ ರೀತಿಯಲ್ಲಿ ಕರೀತಾರೆ। ಆ್ಯಂಡ್ ಅವ್ರ ಫ್ರೆಂಡ್ ಬಂದು ಲಾಯರ್ ಕೂಡ, ಸೊ ಹಾಗಾಗಿ ಅವರೂ ಬರ್ತಾರೆ। ಬಟ್ ಏನು ಒಂದು 5 ಮಿನಿಟ್ಸ್ ಡಿಲೇ ಆಗಿ ಬರ್ತಾರೆ, ನಾನು 1 ನಿಮಿಷ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದರೆ ಒಂದು 5-10 ಮಿನಿಟ್ಸ್ ಡಿಲೇ ಆಗಿರ್ಬೋದು। ಸೊ ಇಬ್ಬರು ಬರ್ತಾರೆ, ಅಷ್ಟರಲ್ಲಿ ಅವ್ರನ್ನ ಅವ್ರ ತಂದೆನ ಬಂದು ತುಂಬಾ ಟಾರ್ಚ್, ಅಂದರೆ ತುಂಬ ಕಿರ್ಚಿ ತುಂಬ ಬೇಡದೇ ಇರೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅವ್ರನ್ನ ಅವ್ರ ಹತ್ರ ಕೆಲವೊಂದು ವಿಷಯಗಳನ್ನ ವಿಚಾರಿಸ್ತಾ ಇದ್ರು, ಅಷ್ಟೊಂದು ಆ ರೀತಿಯಲ್ಲಿ ಮಾತಾಡ್ತಾ ಇದ್ರು। ಆ್ಯಂಡ್ ಇವ್ರು ಬಂದು ಅವರಿಬ್ಬರು ಬಂದು ಅವ್ರ ಫ್ರೆಂಡ್ಸ್ ಆಗಿರಲಿ ಮತ್ತು ಆ ಫಿನಿಕ್ಸ್ ಆಗಿರಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದು ನಿಂತಾಗ ಇವ್ರು ಏನು ನೋಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಆ ಟೈಮಲ್ಲಿ ಏನು ನೋಡ್ತಾರೆ ಅಂದರೆ ಆ ಪೊಲೀಸ್ ಬಂದು ಅವ್ರನ್ನ ತುಂಬ ಬ್ಯಾಡ್ ವರ್ಡಾಗೆ ತುಂಬ ಅವಾಚ್ಯ ಶಬ್ದಗಳಲ್ಲೇನೋ ಹೇಳಿ ಅವ್ರನ್ನ ಅವ್ರ ತಂದೆನ ಹೊಡೆಯೋಕ್ಕೆ ಬಂದು ಕೈ ಎತ್ತಾನೆ। ಸೊ ಈ ಟೈಮಲ್ಲಿ ಫಿನಿಕ್ಸ್ ಬಂದು ಅವ್ರ ಮಗ ಬಂದು ಅವ್ರನ್ನ ಪೊಲೀಸ್ನ ಬಂದು ತಡೆದು ಅವ್ರ ಅಪ್ಪನ ಈ ಕಡೆ ಕರ್ಕೊತಾನೆ। ಸೊ ನಾರ್ಮಲಾಗಿ ನಮಗೆಲ್ಲರಿಗೂ ಗೊತ್ತಿರೋದೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ ಅವ್ರ ತಂದೆಗೆ ಯಾರಾದರೂ ನಮ್ಮ ತಂದೆಗೆ ನಮ್ಮ ಮುಂದೆ ಯಾರಾದರೂ ಈ ಥರ ಹರ್ಟ್ ಮಾಡ್ತಿದ್ದಾರೆ, ಹೊಡಿತಾ ಇದ್ದಾರೆ, ಏನೋ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂದರೆ ನಮ್ಮಿಂದ ಆಗುತ್ತೋ ಇಲ್ವೋ ಆ ಪೊಸಿಷನ್ನ ಹ್ಯಾಂಡಲ್ ಮಾಡೋಕ್ಕೆ, ಬಟ್ ಯಾರೇ ಇದ್ರೂ ಮುಂದೆ ಹೋಗಿ ನಿಲ್ತಾರೆ, ಅದು ನಮಗೆಲ್ಲರಿಗೂ ಗೊತ್ತಿರೋದೆ ಯಾವ ಮಗ ಆದರೂ ನಿಲ್ತಾನೆ। ಸೊ ಅದನ್ನೇ ಅವರು ಅಲ್ಲಿ ಮಾಡ್ತಾರೆ। ಬಟ್ ಈ ಟೈಮಲ್ಲಿ ಪೊಲೀಸಿಗೆ ಏನಂದರೆ ಈಗೋ ಹರ್ಟ್ ಆಗಿಬಿಡುತ್ತೆ, ಪೊಲೀಸ್ ನನ್ನ ಮೇಲೆ ನೀನು ಕೈ ಇಟ್ಬಿಟ್ಟಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಈಗೋ ಹರ್ಟ್ ಆಗುತ್ತೆ। ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಅಂದರೆ ಫಿನಿಕ್ಸಿಗೆ ಬಂದು ಅವ್ರ ಲಾಟಿನಲ್ಲಿ ಅವರ ಮಂಡಿಗೆ ತುಂಬಾ ಜೋರಾಗಿ ಹೊಡೆದು ಅವರ ಆ ಪೊಲೀಸ್ ಸ್ಟೇಷನ್ ಆ ಗೋಡೆ ಮೇಲೆ ಅವ್ರ ಗೋಡೆ ಹತ್ರ ಅವ್ರನ್ನ ಹಿಂದೆ ತಿರುಗಿಸಿ ಅವರ ಹಿಂಭಾಗದಲ್ಲಿ ಅವ್ರಿಗೆ ಹೊಡಿತಾರೆ। ಸೊ ಎಷ್ಟು ಮಟ್ಟಿಗೆ ಹೊಡಿತಾರೆ ಅಂದರೆ
ರಕ್ತ ಬರೋ ಅಷ್ಟರ ಮಟ್ಟಿಗೆ ರಕ್ತ ಬರೋ ಅಷ್ಟ್ರಿಗೆ ಹೊಡಿತಾರೆ. ಆ ಟೈಮಲ್ಲಿ ಅವ್ರ ತಂದೆ ಇಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಮದುವೆ ಇದೆ ಅನ್ನೋರು, ಅವ್ರಿಗೆ 31 ವರ್ಷ ಅಂತ ಹೇಳಿದೆ. ಆ್ಯಂಡ್ ಅವ್ರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ ಕೂಡ, ಇನ್ನೂ ಸ್ವಲ್ಪ ದಿನದಲ್ಲಿ ಅವ್ರಿಗೆ ಮದುವೆ ಇರುತ್ತೆ. ಸೊ ಮದುವೆ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಅವನಿಗೆ. ಈ ಥರ ಎಲ್ಲ ಮಾಡಬೇಡಿ, ಏನೇ ತೊಂದರೆ ಇದ್ರೂ ನಾನು ಫೇಸ್ ಮಾಡ್ಕೋತೀನಿ, ಯಾವುದೇ ವಿಷಯ ಇದ್ರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲೆಲ್ಲ ಅವ್ರು ಹೇಳ್ತಾರೆ. ಸೊ ಆಗ ಪೊಲೀಸಿಗೆ ಇನ್ನೊಂದಿಷ್ಟು ಟೆಂಪರ್ ಆಗ್ತಿ, ಏನು ನನಗೆ ಮತ್ತೆ ಏನು ಅವನಿಗೆ ಹೊಡೆದ್ರೆ ನಿನಗೆ ನೋವಾಗುತ್ತೆ, ನಿನಗೆ ನೋಡಿದ್ರೆ ಅವನಿಗೆ ನೋವಾಗುತ್ತಾ ಅನ್ನೋ ರೀತಿಯೆಲ್ಲ ಮಾತಾಡಿ, ಅಷ್ಟು 59 ವರ್ಷ ಅಂತ ಒಬ್ಬರಿಗೆ ಅದೇ ರೀತಿ ಮಂಡಿಗೆ ಹೊಡೆದು, ಅದೇ ರೀತಿ ಗೋಡೆ ಹತ್ರ ಹಿಂದೆ ತಿರುಗಿಸಿ ಹಿಂಭಾಗದಲ್ಲಿ ಹೊಡೆದು ರಕ್ತ ಬರೋವರೆಗೂ ಹೊಡೆದು, ಫಿನಿಕ್ಸ್ ಮಗಂಗೆ ಅವರ ಲಾಠಿಯಲ್ಲಿ ಅವ್ರ ಲಾಠಿಯನ್ನು ಅವರ ಹಿಂಭಾಗದಲ್ಲಿ ಹೊಡೆದು, ಹಿಂಭಾಗದಲ್ಲಿ ಆ ಲಾಠಿಯನ್ನು ಒಳಗೆ ಕಳಿಸಿ ಸೆಕ್ಷುವಲಿ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬಂದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಆ ಥರ ಸೆಕ್ಷುವಲಿ ಟಾರ್ಚರ್ ಮಾಡಿರ್ತಾರೆ. ಆ್ಯಂಡ್ ಇದೆಲ್ಲ ಆಗೋಕ್ಕೂ ಮುಂಚೆನೆ ಅವ್ರನ್ನ ಮಾತಾಡ್ಕೊಂಡು ಅವ್ರನ್ನ ಹೊಡಿಯೋಕ್ಕೆ ಅಂದರೆ ಆ ಲಾಠಿ ತೆಗೆದು ಕಾಲಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅವ್ರ ಫ್ರೆಂಡ್ ಲಾಯರ್ ಅಂತ ಹೇಳಿದ್ನಲ್ಲ, ಸೊ ಅವ್ರು ಬಂದು ಹೇಳ್ತಾರೆ ಇಲ್ಲ ಇದು ಇಲ್ಲೀಗಲ್ ನೀವು ಮಾಡ್ತಾ ಇರೋದು, ಒಂದು ರೂಲ್ಸ್ ಪ್ರಕಾರ ಇಲ್ಲ, ಏನೇ ಆಗಿರಲಿ ಓಕೆ ನಾವು ಲೀಗಲಾಗಿ ನಾವು ನೋಡ್ಕೊತೀವಿ, ಅವ್ರ ಮೇಲೆ ಕೈ ಮಾಡಬೇಡಿ, ಅವ್ರ ಹತ್ರ ಹತ್ರ ಮಾತಾಡಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಅದನ್ನು ಯಾವುದನ್ನು ಅವ್ರು ಕೇಳಲ್ಲ. ಅಲ್ಲಿರೋ ಫ್ರೆಂಡ್ಸ್ ಆಫ್ ಪೊಲೀಸ್ ಅನ್ನೋ ಒಂದು ಟೈಪ್ ಆಫ್ ಗ್ರೂಪ್ ಇರುತ್ತಲ್ಲ, ಅವರೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಹೊರಗಡೆ ಹಾಕಿ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕಳಿಸಿ ಲಾಕ್ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಬಂದು ಅಪ್ಪ ಮಗ ಇವರಿಬ್ಬರು ಮಾತ್ರ ಇದಿಷ್ಟನ್ನು ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಸ್ವಲ್ಪ ಹೊತ್ತು ಹಾಗಿದೆ, ಸ್ವಲ್ಪ ಇನ್ನೂ ತುಂಬಾ ಲೇಟ್ ಆಗಿರುತ್ತೆ, ಮಿಡ್ ನೈಟ್ ರೇಂಜ್ ಆಗಿರುತ್ತೆ. ಆ ಟೈಮಲ್ಲಿ ಓಪನ್ ಮಾಡಿದಾಗ ಅಂದರೆ ಕಿಟಕಿ ಇಂದ ನೋಡ್ತಾ ಇದ್ವಿ ಸ್ವಲ್ಪ, ಆಮೇಲೆ ಒಂದ್ಸರಿ ಬಾಗಿಲು ಓಪನ್ ಮಾಡಿದ್ರು, ಈ ಥರ ಎಲ್ಲ ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಇಷ್ಟೊಂದು ನಿಮ್ಗೆ ಹೇಳಿರೋದು ಆ್ಯಂಡ್ ಈ ಟೋಟಲ್ ಓಲ್ ಸ್ಟೋರಿ ಬಂದು ಅವ್ರ ಫ್ರೆಂಡ್ಸ್ನ ಪಾಯಿಂಟ್ ಆಫ್ ವ್ಯೂ ಮತ್ತು ಅವರ ರಿಲೇಟಿವ್ಸ್ ಆಫ್ ಎಸ್ಪೆಷಲಿ ಅವ್ರ ಫ್ರೆಂಡ್ಸ್, ಯಾಕಂದರೆ ಅವರೇ ಲಾಸ್ಟ್ ಎಲ್ಲ ವಿಷಯಗಳು ನಡಿಬೇಕಾದ್ರೂ ಅವರೇ ಜೊತೆಗೆ ಇದ್ದರು. ಹಾಗಾಗಿ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಸೇ ಇದುವರೆಗೂ ಎಲ್ಲ ಕಡೆ ಫೀಲ್ಡ್ ಆಗಿದೆ, ಅಂದರೆ ಎಲ್ಲ ಕಡೆ ನ್ಯೂಸ್ ಪೇಪರ್ಸು ಮೀಡಿಯಾಸ್ ತಮಿಳ್ನಾಡಲ್ಲಿ ಎಲ್ಲ ಕಡೆ ಇದೆ ಫೀಲ್ಡ್ ಆಗಿದೆ. ಸೊ ಅವ್ರು ಹೇಳ್ತಾರೆ ಈ ಥರ ನಮ್ಮನ್ನ ಹೊರ ಕಳಿಸ್ಬಿಟ್ರು, ಆಮೇಲೆ ಓಪನ್ ಮಾಡಿ ನೋಡಿದಾಗ್ಲೂ ಕೂಡ ಅವ್ರಿಗೆ ತುಂಬಾ ಅವರಿಗೆ ಎಸ್ಪೆಷಲಿ ಅವ್ರ ಫ್ರೆಂಡಿಗೆ ತುಂಬಾ ಇರಿಟೇಟಿಂಗ್ ಆಗಿ ಅಂದರೆ ಒಂಥರ ಮೆಂಟಲಿ ಇರಿಟೇಟ್ ಮಾಡ್ದಂಗೆ ಇರತ್ತಂತೆ. ಯಾಕಂದರೆ ಅಪ್ಪ ಮಗ ಇಬ್ಬರೂ ನ್ಯೂಡಾಗಿ ಮಾಡಿ ಅಂದರೆ ಅವ್ರ ಬಟ್ಟೆ ಎಲ್ಲ ತೆಗೆದು ಆ ಲಾಕಪ್ ಒಳಗೆ ಅವ್ರನ್ನ ಹಾಕಿಟ್ಟಿರ್ತಾರೆ ಇಬ್ಬರೂ. ಅದು ನೋಡೋಕ್ಕೆ ತುಂಬಾ ಏನೋ ಒಂದು ನಾರ್ಮಲಿ ಒಂದು ಮಿಡಲ್ ಕ್ಲಾಸ್ ನಮ್ಮ ಮೈಂಡ್ ಸೆಟ್ ಎಲ್ಲ ಹೇಗಿರುತ್ತೆ, ನಾರ್ಮಲ್ ಆಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಂಪಾರ್ಟೆನ್ಸ್ ಕೊಡೋದೇ ಮರ್ಯಾದೆಗೆ, ಅದನ್ನೇ ಈ ಥರ ಮಾಡಿಬಿಟ್ರು ಅನ್ನೋ ಒಂದು ಟೆನ್ಷನ್ ಅವರ ತಂದೆಯಲ್ಲಿ ತುಂಬಾ ಇರುತ್ತೆ, ಕಾಣಿಸ್ಕೊಳ್ತಾ ಇರತ್ತಂತೆ. ಸೊ ಅವ್ರನ್ನ ಲಾಕಪ್ ಒಳಗೆ ಹಾಕ್ತಾರೆ. ಬಟ್ ಆದ್ರೂ ತುಂಬ ಇವ್ರು ರೋಡ್ ಬಂದು ಮಾತಾಡೋಕ್ಕೆ ಬಂದ್ರೂ ಕೂಡ ಮಾತಾಡೋದಕ್ಕೆ ಬಿಡಲ್ಲ, ಮತ್ತೆ ಇವ್ರು ಹೊರಗಡೆ ಕರ್ಕೊಂಡೋಗಿ ಬಿಸಾಕ್ತಾರೆ. ಆ್ಯಂಡ್ ಇಷ್ಟೆಲ್ಲ ಟಾರ್ಚರ್ ಆದಮೇಲೆ ಅಷ್ಟಕ್ಕೆ ಬಿಡಲ್ಲ ಇವ್ರನ್ನ, ಆ ಪೊಲೀಸಿಗೆ ಇನ್ನೊಂದಿಷ್ಟು ಟಾರ್ಚರ್ ಕೊಡಬೇಕು ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ. ಬಟ್ ಆ ಪೊಲೀಸ್ ಸ್ಟೇಷನ್ನ ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ CCTV ಕ್ಯಾಮ್ರಾ ಇರುತ್ತೆ. ಸೊ ಆಲ್ರೆಡಿ ಇಷ್ಟೊತ್ತು ಮಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ, ಇದಕ್ಕೂ ಮೇಲೆ ರೆಕಾರ್ಡ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲೇನಾಯಿತು ಅಂತ ಇವ್ರು ನೋಡೋಕ್ಕಾಗಲ್ಲ, ಇಲ್ಲಾದರೂ ಅಟ್ಲೀಸ್ಟ್ ಕಿಟಕಿಲಿಯ ಗಾಜಿನ ಮಧ್ಯೆ ಎಲ್ಲೋ ಒಂದು ಸ್ವಲ್ಪ ನೋಡಿದ್ರು, ಅದೇ ಎವಿಡೆನ್ಸ್ ಈಗ ಅದು ಇಲ್ಲ ಅನ್ನೋ ರೇಂಜಿಗೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಬಟ್ ಇದೆಲ್ಲ ನಡಿಬೇಕಾದ್ರೆ ಅವ್ರ ಫ್ರೆಂಡ್ಸ್ ಬಂದು ಅಲ್ಲೇ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಇವ್ರನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಅಷ್ಟೇ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ತುಂಬಾ ಹೊಡೆದಿದ್ದಾರೆ ಅನ್ನೋದು ಮಾತ್ರ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಇವ್ರು ನೋಡಿಲ್ಲ ಅಂದ್ರೂ ಕೂಡ ಅವ್ರು ಅಳ್ತಾ ಇದ್ದಿದ್ದ ಸೌಂಡು, ಅವ್ರು ಕಿರ್ಚ್ತಾ ಇದ್ದಿದ್ದ ಸೌಂಡು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 500 ಮೀಟ್ರ್ ದೂರದವರೆಗೂ ಇರೋ ಮನೆವರೆಗೂ ಕೇಳಿಸ್ತಾ ಇತ್ತು ಅಂತ ಎಲ್ಲರೂ ಅಲ್ಲಿರೋ ನಾರ್ಮಲ್ ಆಗಿರೋ ಅಲ್ಲಿ ಸ್ಥಳೀಯರೆಲ್ಲ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಕೇಳಿಸ್ತಾ ಇತ್ತು. ಅವ್ರು ಅಳ್ತಾ ಇದ್ದಿದ್ದು ನಮಗೆ ಕೇಳೋಕ್ಕೆ ತುಂಬ ನಮಗೆ ತುಂಬ ಇರಿಟೇಟಿಂಗ್ ಆಗಿತ್ತು. ಅಷ್ಟು ಜೋರಾಗಿ ಅಳ್ತಾ ಇದ್ರು, ನಮಗೆ ಕೇಳಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಅಪ್ಪ ಮಗ ಇಬ್ಬರು ಅಷ್ಟು ಅಳ್ತಾ ಇದ್ರು, ಅಷ್ಟು ಅಳ್ತಾ ಇದ್ರು ಅಂದ್ರೇ ಅಷ್ಟು ಮಟ್ಟಿಗೆ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಅಂಡರ್ಸ್ಟುಡ್ ಅಲ್ವಾ, ನಮಗೆಲ್ಲರಿಗೂ ಅರ್ಥ ಆಗೋ ಒಂದು ವಿಷಯ. ಸೊ ಈ ರೀತಿ ಅವ್ರನ್ನ ಟಾರ್ಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಓಕೆ ಇದೆಲ್ಲ ಆಗಿ ನೆಕ್ಸ್ಟ್ ಮಾರ್ನಿಂಗ್ ಮಿಡ್ ನೈಟ್ ಫುಲ್ ಇಷ್ಟೆಲ್ಲ ಟಾರ್ಚರ್ ಆಗಿದೆ. ಅದರ ಮರುದಿನ ಬೆಳಗ್ಗೆ ಬಂದು ಅವ್ರನ್ನ ಈಗ ಕೋರ್ಟಲ್ಲಿ ಅವ್ರನ್ನ ಬಂದು ಹ್ಯಾಂಡ್ ಓವರ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡೋದು ಅನ್ನೋದಕ್ಕೆ ಅವರು ಜಡ್ಜ್ಮೆಂಟಿಗೆ ಹೋಗ್ಬೇಕಲ್ವಾ. ಸೊ ಈ ಟೈಮಲ್ಲಿ ಅವ್ರ ಫ್ರೆಂಡ್ನ ಮತ್ತೆ ಕರೀತಾರೆ, ಕರೆದ್ಬಿಟ್ಟು ನಿಮ್ಮದು ಓನ್ ವೆಹಿಕಲ್ ಇದ್ರೆ ತೊಗೊಂಡು ಬನ್ನಿ ಕಾರಣ ಅಂತ ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಅಂದರೆ ಅವರಿಗೆ ಅವ್ರು ಅವ್ರನ್ನ ಟಾರ್ಚರ್ ಕೊಟ್ಟಿರೋದ್ರಲ್ಲೇ ಅಂದರೆ ಅವ್ರ ಹಿಂಭಾಗದಲ್ಲಿ ತುಂಬ ಹೊಡೆದಿದ್ರು ಅಂತ ಹೇಳಿದೆ. ಆ್ಯಂಡ್ ಇನ್ನೂ ಫರ್ದರ್ ಆಗಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ಅಂದರೆ ತುಂಬ ಸೆಕ್ಷುವಲಿ ಆಗಿರ್ಬೋದು ಒಂದು ರೀತಿಯಲ್ಲಿ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಲ್ಲಿತ್ತು ಅಂದರೆ
ಅವ್ರಿಗೆ ಬ್ಲಡ್ ಬಂದು ಬ್ಲೀಡ್ ಬ್ಲೀಡಿಂಗ್ ಆಗ್ತಾನೆ ಇತ್ತು, ನಿಲ್ತಾನೆ ಇರಲಿಲ್ಲ. ಸೊ ಅದನ್ನ ಅವ್ರು ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡು ಹೋಗ್ಬಿಟ್ರೆ ಪೊಲೀಸ್ ಜೀಪ್ ಹಾಳಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ನಿಮ್ಮ ಓನ್ ವೆಹಿಕಲ್ ತೊಗೊಬನ್ನಿ ಅಂತ ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿ ತೊಗೊಂಡು ಬಂದು ಅದೇ ಅವ್ರ ಓನ್ ಗಾಡಿನಲ್ಲೇ ಮತ್ತೆ ಕೋರ್ಟಿಗೆ ಹೋಗ್ಬೇಕು. ಸೊ ಕೋರ್ಟಿಗೆ ಹೋಗೋಕ್ಕೂ ಮುಂಚೆ ಅವರು ಫಿಸಿಕಲಿ ಫಿಟ್ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಾರ್ಮಲಿ ಎಲ್ಲರಿಗೂ. ಸೊ ಅದಕ್ಕೋಸ್ಕರ ಫಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆ್ಯಂಡ್ ಇದಕ್ಕೂ ಮುಂಚೆ ಅವರು ಎಷ್ಟು ಮಟ್ಟಿಗೆ ಅವ್ರಿಗೆ ಗಾಯ ಆಗಿತ್ತು ಅಂದರೆ ಅವ್ರ ಕೈಯಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರೋದಂತೆ. ಫಿನಿಕ್ಸ್ ಮತ್ತು ಅವ್ರ ಅಪ್ಪ ಅವ್ರ ಫ್ರೆಂಡ್ಸಿಗೆ ಹೇಳ್ತಾರಂತೆ, ಇಲ್ಲಿ ಏನಾದರೂ ಹತ್ತಿ ಯಾವುದಾದ್ರು ಸಾಫ್ಟ್ ಆಗಿರೋ ಥರ ಏನಾದರೂ ಇದ್ರೆ ಹಾಕಿ ನನ್ನ ಕೈಯಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನನಗೆ ತುಂಬ ಒಂಥರ ಫೀಲ್ ಆಗ್ತಿದೆ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾರೆ. ಸೊ ಹತ್ತಿ ಹಾಕ್ಸಿ ಅದ್ರ ಮೇಲೆ ಕೂರಿಸ್ತಾರೆ. ಆ್ಯಂಡ್ ನಾರ್ಮಲಿ ನಾನು ಫಸ್ಟೇ ಹೇಳಿದೆ ಅವ್ರ ಡ್ರೆಸ್ ಎಲ್ಲ ರಿಮೂವ್ ಮಾಡಿದ್ರು ಅಂತ. ಸೊ ಆ ಫ್ರೆಂಡ್ಸನ್ನೇ ಲುಂಗಿ ಕಟ್ಟಿ ಕರ್ಕೊಂಡು ಹೋಗ್ತಾರೆ, ಕಟ್ಟಿಸಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅದು ಕೂಡ ಯಾವ ರೇಂಜಿಗೆ ಬ್ಲೀಡಿಂಗ್ ಇದ್ದಿರುತ್ತೋ ಅಂದರೆ ಸ್ವಲ್ಪ ಹೊತ್ತಿಗೆನ ಅವ್ರ ಇಡೀ ಲುಂಗಿ ಫುಲ್ಲು ಬ್ಲಡ್, ಫುಲ್ ಬ್ಲಡ್, ಫುಲ್ ರಕ್ತ ಆಗೋ ರೇಂಜಿಗೆ ಅವರಿಗೆ ಅಷ್ಟು ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಷ್ಟೆಲ್ಲ ಇದೆ ಓಕೆ, ಬಟ್ ಇದನ್ನು ಅವ್ರು ಗೌರ್ಮೆಂಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವರು ಫಿಸಿಕಲಿ ಫಿಟ್ ಇದ್ದಾರಾ ಅಂತ ಅವರಿಗೆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಗೌರ್ಮೆಂಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಚೆಕಪ್ಗೆ. ಸೊ ಫುಲ್ ಓಲ್ ಜನರಲ್ ಚೆಕಪ್ ಮಾಡಿಬಿಟ್ಟು ಇಲ್ಲ ಇವರಿಬ್ಬರಿಗೂ ಬಿ ಪಿ ಬಂದು ತುಂಬ ಹೈ ಆಗಿದೆ, ಸೊ ಇವ್ರನ್ನ ಈಗ ಫಿಸಿಕಲ್ ಫಿಟ್ ಅಂತ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅವರಿಗೆ ಕೆಲವೊಂದು ಒಂದು ಮೂರು ಇಂಜೆಕ್ಷನ್ ಅಂದರೆ ಮೂರು ಟೈಮ್ ಇಂಜೆಕ್ಷನ್ಸ್ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಆ್ಯಂಡ್ ಇದೆಲ್ಲದೂ ಕೂಡ ಆ ಫ್ರೆಂಡ್ಸ್ ಕೊಟ್ಟಿರೋ ರಿಪೋರ್ಟೇ, ಅವ್ರು ಕೌಂಟ್ ಮಾಡಿರೋಂಗೇನೆ ಮೂರು, ಬಟ್ ಇನ್ನೂ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ನಾವು ನೋಡ್ದಂಗೆ ಒಂದು ಮೂರು ಸರಿ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರು ಮತ್ತು ಔಷಧಿ ಎಲ್ಲ ಕೊಟ್ಟರು. ಅದಾದಮೇಲೆ ಆ ಡಾಕ್ಟರ್ ಬಂದು ಫಿಸಿಕಲಿ ಫಿಟ್ ಇದ್ದಾರೆ ಅಂತ ಸರ್ಟಿಫಿಕೇಟ್ನ ಬಂದು ಕೊಡ್ತಾರಂತೆ. ನೋಡಿದ್ರೇ ಅವ್ರು ಅನ್ಫಿಟ್ ಅಂತ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತಂತೆ. ಬಿಕಾಸ್ ಒಬ್ಬ ನಾರ್ಮಲಾಗಿ ಇರೋ ವ್ಯಕ್ತಿ ಅಷ್ಟು ಟಾರ್ಚರ್ ಮಾಡಿ ಒಳಗಡೆ ಎಲ್ಲ ಅವರಿಗೆ ಇನ್ನರ್ ಆರ್ಗನ್ಸ್ ಎಲ್ಲ ಹಾಳಾಗೋ ರೇಂಜಲ್ಲಿ ಅಷ್ಟು ಟಾರ್ಚರ್ ಮಾಡಿದರೆ ಮತ್ತು ಅವ್ರಿಗೆ ಫುಲ್ ಬ್ಲಡ್ ಬಂದು ಒಳಗೆ ಗಾಯಗಳು ಇಷ್ಟೆಲ್ಲ ಇದೆ, ಅವ್ರು ನೋಡಿದ್ರೆ ಅವ್ರು ನಡೆಯೋಕ್ಕೂ ಕಷ್ಟಪಡ್ತಾ ಇದ್ದಾರೆ. ಈಗಿರೋ ಒಬ್ಬ ಇಬ್ಬರು ವ್ಯಕ್ತಿನ ನೋಡಿ ಫಿಸಿಕಲಿ ಫಿಟ್ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ. ಓಕೆ, ಆ ಸರ್ಟಿಫಿಕೇಟ್ ತೊಗೊಂಡು ಜಡ್ಜ್ ಹತ್ರ ಹೋಗಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತಿರೋದೆ ಕೊರೋನಾ ಪ್ರಾಬ್ಲಮ್ ಇದೆ, ಹತ್ರ ಅಲ್ಲ ಇರಲ್ಲ, ತುಂಬ ಒಂದು 40 meters ಮಿನಿಮಮ್ ಅಂದರೆ ಒಂದು 40 meters ದೂರದಲ್ಲಿ ಜಡ್ಜಿಂದ ಇವರು ಅಕ್ಯೂಸ್ಟ್ಗಳು ದೂರ ಇದ್ದಾರೆ, ಅವ್ರ ಸುತ್ತಲೂ ಪೊಲೀಸ್ ಎಲ್ಲ ಇದ್ದಾರೆ. ಓಕೆ ಓಕೆ, ಈಗ ಜಡ್ಜ್ಮೆಂಟ್ ನಡೆಯುತ್ತೆ. ಬಟ್ ಈ ಟೈಮಲ್ಲೂ ಕೂಡ ಕೋರ್ಟಿಗೆ ಹೋಗೋ ಟೈಮಲ್ಲೂ ಕೂಡ ಫಿನಿಕ್ಸ್ ಫ್ರೆಂಡ್ ಹೇಳ್ತಾನಂತೆ, ನೀನು ಏನೇನು ಆಗಿದೆಯೋ ಎಲ್ಲ ಹೇಳ್ಬಿಡು, ನೀನು ಇಷ್ಟೆಲ್ಲ ಟಾರ್ಚರ್ ಅನುಭವಿಸ್ಕೊಂಡು ಇರೋದು ಸರಿಯಲ್ಲ, ನೀನು ಹೇಳ್ಬಿಡು, ಹಂಗೇನಾದರೂ ಆಗಲಿ ಕೇಸ್ ನಾನು ನೋಡ್ಕೊತೀನಿ, ಬಿಕಾಸ್ ಈಸ್ ಅ ಲಾಯರ್ ರೈಟ್, ನಾನು ನೋಡ್ಕೊತೀನಿ, ನಾನು ಇರ್ತೀನಿ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾರೆ. ಬಟ್ ಇದ್ರೂ ಫಿನಿಕ್ಸ್ ಅದಕ್ಕೆ ಒಪ್ಪಲ್ಲ, ಇಲ್ಲ ನಾನು ಆ್ಯಕ್ಚುಲಿ ಅವನು ಹೊಡೆದು ನಿನ್ನ ಕೋರ್ಟಿಗೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂದಾಗಲೇ ನನಗೆ ತುಂಬ ಹೆದರಿಸಿದ್ದಾನೆ, ನಾನೇನಾದರೂ ಈಗ ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ನನ್ನ ಇಡೀ ಫ್ಯಾಮಿಲಿನೇ ಅವನು ಇದು ಮಾಡಿಬಿಡ್ತಾನೆ ಅನ್ನೋ ರೀತಿಯಲ್ಲಿ ನನಗೆ ಫುಲ್ ಭಯ ಇದೆ. ನನಗೆ ಈ ಕೇಸಿಂದ ಹೆಂಗಾದರೂ ಮಾಡಿ ಹೊರಗೆ ಹೋಗ್ಬಿಟ್ರೆ ಸಾಕಾಗಿದೆ, ನನಗೆ ಈ ಕೇಸು ಏನು ಬೇಡ ಕಣೋ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಸೊ ಆ್ಯಂಡ್ ಅದಕ್ಕೂ ಮೇಲೆ ಈ ಥರ ಒಂದು ವಿಷಯ, ನನಗೆ ಒಂದು ಸೆಕ್ಷುಲಿ ಈ ಥರ ಟಾರ್ಚರ್ ಮಾಡ್ದ, ಈ ಥರ ನನಗೆ ಹೊಡ್ದ, ಇದನ್ನೆಲ್ಲ ನಾನು ಹೆಂಗೆ ಹೇಳೋಕ್ಕಾಗತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಮತ್ತೆ ಹೋಗಿ ನಾನು ಆ ಪ್ಲೇಸಲ್ಲೇ ನಾನು ಬದುಕಬೇಕು, ಹೇಗೆ ಹೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಎಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯಕ್ಕೂ ಈ ಮ್ಯಾಟ್ರನ್ನ, ಈ ಪರ್ಟಿಕ್ಯುಲರ್ ವಿಷಯನ ಬಂದು ಅಮ್ಮಂಗೆ ಆಗಿರಲಿ ಅಥವಾ ನಮ್ಮ ಅಕ್ಕಂದ್ರಿಗೆ ಆಗಿರಲಿ ಯಾರಿಗೂ ಇದೇನು ವಿಷಯನೂ ಗೊತ್ತಾಗಲೇಬಾರ್ದು ಅನ್ನೋ ರೀತಿಯಲ್ಲಿ ಅವ್ರ ಫ್ರೆಂಡಿಗೂ ಕೂಡ ಹೇಳಿಬಿಟ್ಟೆ ಕರ್ಕೊಂಡು ಹೋಗ್ತಾರೆ. ಸೊ ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಜಡ್ಜ್ಮೆಂಟ್ ಏನಾಗುತ್ತೆ ಅಂದರೆ ಇವ್ರನ್ನ ಕಸ್ಟಡಿಗೆ ತೊಗೊಳ್ಳಿ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟ್ ಆಗುತ್ತೆ. ಸೊ ಇವ್ರನ್ನ ಸಬ್ಜೈಲಲ್ಲಿ ಇರಿಸ್ಬೇಕು, ಕಸ್ಟಡಿಯಲ್ಲಿ ತೊಗೊಳ್ಳಿ ಅಂತ ಜಡ್ಜ್ಮೆಂಟ್ ಬರೋಕ್ಕೆ ಏನು ರೀಸನ್ ನೀವೇ ಅಂದರೆ ಇಷ್ಟೆಲ್ಲ ಸ್ಟೋರಿ ಕೇಳಿದ್ಮೇಲೆ ನಿಮಗೂ ಡೌಟ್ ಬರುತ್ತೆ. ಆ್ಯಕ್ಚುಲಿ ಇವ್ರ ಮೇಲೆ FIR ಏನಂತ ಹಾಕಿದ್ರು ಅಂದರೆ ಪೊಲೀಸ್ನ ಅವರ ಕರ್ತವ್ಯ ಮಾಡೋಕ್ಕೆ ಬಿಡದೆ ಇವರು ತಡೆದ್ರಂತೆ, ಮತ್ತು ಪೊಲೀಸ್ ಮೇಲೆ ಇವರು ಆಕ್ರಮಣ ಮಾಡೋಕ್ಕೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಎರಡು ಕೇಸ್ಗಳು FIR ಆಗಿರುತ್ತೆ ಇವರಿಬ್ಬರ ಮೇಲೆ. ಸೊ ಇದಕ್ಕೋಸ್ಕರ ಇವನು ಕಸ್ಟಡಿಯಲ್ಲಿ ತೊಗೊಳ್ಳಿ ಅನ್ನೋ ರೀತಿಯಲ್ಲಿ ಈ ಸಬ್ಜೈಲಲ್ಲಿ ಒಂದು ಕಡೆ ಇರಿಸ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಚೂಸ್ ಮಾಡ್ಕೊಳ್ಳೋದು ಕೋವಿಲ್ಪಟ್ಟಿ ಅನ್ನೋ ಒಂದು ಸಬ್ಜೈಲ್ನ. ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಆ ಸಬ್ಜೈಲಿಗಿಂತ ಇನ್ನೂ ಹತ್ತಿರ ಒಂದೆರಡು ಸಬ್ಜೈಲ್ ಇತ್ತು, ಬಟ್ ಯಾಕೆ ಪರ್ಟಿಕ್ಯುಲರ್ಲಿ ಅವರು ಅದೇ ಸಬ್ಜೈಲನ್ನ ಚೂಸ್ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಕೆಲವೊಂದು ಕ್ವೆಶನ್ಸ್ ಅಲ್ಲಿ ರೈಸ್ ಆಗಿದೆ. ಬಟ್ ಅದಕ್ಕೆ ಆ ಪೊಲೀಸ್ ಬಂದು ಆ ಪೊಲೀಸ್ ಗ್ರೂಪ್ ಬಂದು ಯಾವ ಥರ ಆನ್ಸರ್ ಕೊಟ್ಟಿದ್ದಾರೆ ಅಂದರೆ, ಇಲ್ಲ ಈಗ ಆ್ಯಕ್ಚುಲಿ ಕರೋನಾ ವೈರಸ್ ಹಂಗೆಲ್ಲ ಇರೋದಕ್ಕೆ ತುಂಬ ಜನನ ಒಂದೇ ಪ್ಲೇಸಲ್ಲಿ ಇರಿಸೋದು ಸರಿಯಲ್ಲ, ಆಲ್ರೆಡಿ ಇಲ್ಲೆಲ್ಲ ಫಿಲ್ ಆಗಿದ್ದಾರೆ ಅಕ್ಯೂಸ್, ಕೋವಿಲ್ಪಟ್ಟಿ ಸಬ್ಜೈಲಲ್ಲಿ ಬಂದು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅದಕ್ಕೆ ನಾವು ಅಲ್ಲಿ ಚೂಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಇದ್ರೂ
ಇವ್ರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಲ್ಲಿ ಜನ ಬಂದು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಇದ್ಯಾಕೋ ಸ್ಕ್ರಿಪ್ಟ್ ಇವರೇ ಫಸ್ಟ್ ಪ್ರೀ ಪ್ಲಾನ್ ಮಾಡ್ದಂಗಿದೆ ಅನ್ನೋ ರೀತಿಯೆಲ್ಲ ಹೇಳ್ತಾರೆ. ಸೊ ಕೋವಿಲ್ಪಟ್ಟಿ ಸಬ್ಜೈಲಿಗೂ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಸಬ್ ಜೈಲ್ ಅಲ್ಲಿ ಒಳಗೆ ಹೋಗ್ಬೇಕು ಅಂದ್ರೂ ಅಲ್ಲಿ ಜೈಲರ್ ಬಂದು ಆಲ್ರೆಡಿ ಇವ್ರನ್ನ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಚೆಕ್ ಮಾಡಿ ಇವ್ರು ಫಿಟ್ ಆಗಿದ್ರೆ ಮಾತ್ರನೇ ಅವರು ಜೈಲ್ ಒಳಗೆ ಅವ್ರನ್ನ ಇರಿಸ್ಕೊಳಕ್ಕೆ ಸಾಧ್ಯ. ಯಾಕಂದರೆ ನಾವು ನಾರ್ಮಲಿ ನಮಗೆ ಗೊತ್ತಿರೋ ಹಾಗೇ ಒಂದು ಸ್ಮಾಲ್ ಕ್ರ್ಯಾಚಸ್ ಇದ್ರೂ ಕೂಡ ಅವ್ರನ್ನ ಫಸ್ಟು ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಕ್ಯೂರ್ ಮಾಡಿಸೋನ ಜೈಲೊಳಗೆ ಕರೆಸ್ಕೊಳ್ಳೋದು. ಬಟ್ ಇಷ್ಟು ಅನ್ಫಿಟ್ ಆಗಿದ್ರೂ ಕೂಡ ಅವ್ರೇನು ಚೆಕ್ಕೇ ಮಾಡಿದೆ ಅಥವಾ ಚೆಕ್ ಮಾಡಿ ಬೇಕು ಅಂತನೋ, ಅದು ನಿಜವಾಗ್ಲೂ ಅದು ಇನ್ನೂ ಫೈನಲ್ ಆಗಿಲ್ಲ. ಬಟ್ ಇದೆಲ್ಲ ಕೇಸ್ ನೋಡಿದಾಗ ಬೇಕು ಅಂತಲೇ ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ದಂಗೆ ಇದೆ ಅಂತಲೇ ಹೇಳಬೇಕು. ಯಾಕಂದರೆ ಇಷ್ಟು ಅನ್ಫಿಟ್ ಆಗಿರೋ ಒಬ್ಬ ವ್ಯಕ್ತಿನ ಆ ಜೈಲೊಳಗೆ ಕೂಡ ಕರೆಸ್ಕೊತಾರೆ. ಇದಾಗಿ ಒಂದು ಇದೆಲ್ಲ ಆಗತ್ತೆ ಒಂದು 2 ದಿನದಲ್ಲೇ ಜೈಲೊಳಗಿರ್ತಾನೆ. ಒಂದು 2 ದಿನದಲ್ಲೇ ಫಿನಿಕ್ಸ್ ಅನ್ನೋ ವ್ಯಕ್ತಿ ಬಂದು, ಸೋಮವಾರ 23ನೇ ತಾರೀಕು ಫಿನಿಕ್ಸ್ ಅನ್ನೋ ವ್ಯಕ್ತಿ ಬಂದು ಹಾರ್ಟ್ ಅಟ್ಯಾಕ್, ಉಸಿರಾಡಕ್ಕೆ ತೊಂದರೆ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ ಅಂತ ನ್ಯೂಸ್ ಬರುತ್ತೆ. ಈ ನ್ಯೂಸ್ ಬಂದು ಒಂದು 3 ಅವರಲ್ಲೇ, ಒಂದು 3 ಗಂಟೆಗಳಲ್ಲೇ ಅವ್ರ ತಂದೆ ಕೂಡ ಜ್ವರ ಬಂದು ಸತ್ತೋದ್ರು ಅನ್ನೋ ಒಂದು ನ್ಯೂಸ್ ಬರುತ್ತೆ. ಬಟ್ ಆ್ಯಕ್ಚುಲಿ ಇಷ್ಟೆಲ್ಲ ಟಾರ್ಚರ್ ಮಾಡಿ ಇದೇ ರೀಸನಿಂದ ಅವ್ರು ಸತ್ತರು, ಅಂದರೆ ಹಾರ್ಟ್ ಅಟ್ಯಾಕ್ ಬಂದಿನೇ ಸತ್ತರು, ಜ್ವರ ಬಂದಿನೇ ಸತ್ತರು ಅಂತ ನಾವು ನಿಜವಾಗ್ಲೂ ಫೈನಲ್ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಅಷ್ಟು ಟಾರ್ಚರ್ ಕೊಟ್ಟು ಆ ಟಾರ್ಚರಿಂದ ಸತ್ತರು ಅಂತ ಒಂದು ಸೆಂಟೆನ್ಸ್ ಬಂದಿಲ್ಲ, ಇದರಿಂದ ಸತ್ತರು ಅಂತ ಹೇಳಿದ್ದಾರೆ. ದಟ್ಸ್ ಓಕೆ, ಅದನ್ನು ನಾವು ಒಂದು ಸೈಡಿಗೆ ಇಡೋಣ. ಆ್ಯಂಡ್ ಇದೆಲ್ಲ ಡೆಡ್ ಬಾಡಿ ಬಂದ ಮೇಲೂ ಕೂಡ ಅವರ ಮನೆಯವರು, ಅವರ ಅಮ್ಮ ಆಗಿರಲಿ ಅವ್ರ ಅಕ್ಕಂದ್ರಾಗಿರಲಿ, ಮೊದಲಿಗೆ ಈ ಡೆಡ್ ಬಾಡಿನ ನಾವು ತೊಗೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಫರ್ದರ್ ಏನು ಮಾಡೋದಕ್ಕಾಗಲ್ಲ, ಯಾಕಂದರೆ ಅವ್ರು ಎಷ್ಟು ಜಗಳ ಮಾಡಿದ್ರು ಅವ್ರು ವಾಪಸ್ ಅಂತೂ ಬರೋಲ್ಲ, ಮತ್ತೆ ತೊಗೊಂಡು ಹೋಗ್ತಾರೆ. ಬಟ್ ಆ ಪರ್ಟಿಕ್ಯುಲರ್ ಆ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಆ ಪೊಲೀಸ್ ಆಫೀಸರ್ಸ್ ಎಲ್ಲರನ್ನು ಕೂಡ ಫಸ್ಟು ಟ್ರಾನ್ಸ್ಫರ್ ಮಾತ್ರ ಮಾಡ್ತಾರೆ. ಬಟ್ ಅಲ್ಲಿನ ಜನ ಬಂದು ಬರೀ ಇಷ್ಟು ಒಂದು ಕ್ರಿಯಾಲಿಟಿಯಲ್ಲಿ ಅವನು ಕ್ರಿಯಲಾಗಿ ಅಷ್ಟು ಕ್ರೂರಿಯಾಗಿ ಅವನ್ನ ವರ್ಕ್ ಮಾಡಿದ್ದಾನೆ, ಬಟ್ ಅವನ್ನ ಬರೀ ಟ್ರಾನ್ಸ್ಫರ್ ಮಾಡೋದ್ರಿಂದ ಅವ್ನು ನಿಜವಾಗ್ಲೂ ಸರಿ ಹೋಗ್ತಾನ ಅನ್ನೋ ಒಂದು ಕ್ವೆಶನ್ಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಮತ್ತೆ ಅವನ್ನ ಡಿಸ್ಮಿಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಈಗ ಇಲ್ಲ ಇನ್ನೂ ಕಠಿಣವಾಗಿರೋ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಥರ ಫಿಕ್ಸ್ ಆಗಿದ್ದಾರೆ. ಬಟ್ ಇನ್ನೂ ಫೈನಲೈಸ್ ಆಗಿಲ್ಲ, ಅವರಿಗೆ ಯಾವ ಪನಿಷ್ಮೆಂಟ್ ಕೊಡ್ತಿದ್ದಾರೆ ಅಂತ ಫೈನಲೈಸ್ ಆಗಿಲ್ಲ. ಯಾಕಂದರೆ ಈ ಕೇಸ್ನ ಈಗ CBI ಬಂದು ಡೀಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಇದರಲ್ಲಿ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರಿಂದ CBI ಬಂದು ಇದನ್ನು ಡೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಆದ್ರೂ ಆ ಊರಿನ ಅಲ್ಲಿ ಸ್ಥಳೀಯರು ಹೇಳಿರೋದೇನು ಅಂದರೆ, ಆ್ಯಕ್ಚುಲಿ ಇದೊಂದೇ ರೀಸನಿಂದ ಇಷ್ಟೊಂದು ಲಾಕಪ್ ಡೇತ್ ಆಗೋ ಅಷ್ಟರವರೆಗೂ ಇದು ಒಂದೇ ರೀಸನಿಂದ, ಅಥವಾ ಅವರು ಆ ಕಮೆಂಟ್ ಪಾಸ್ ಮಾಡಿದ್ರು ಅಥವಾ ಲೇಟಾಗಿ ಅಂಗಡಿ ಕ್ಲೋಸ್ ಮಾಡಿದ್ರು, ಈ ರೀಸನಿಂದ ಅದಾಗಿಲ್ಲ. ಬದಲಿಗೆ ತುಂಬ ದಿನಗಳ ಹಿಂದೆನೆ ಫಿನಿಕ್ಸ್ ಅನ್ನೋರು ಮೊಬೈಲ್ ಶಾಪ್ ಇಟ್ಟಿದ್ರು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅವ್ರ ಹತ್ರ ಆ ಪೊಲೀಸ್ ಬಂದು EMI ಫೋನ್ ಕೇಳಿದ್ರಂತೆ. ಸೊ ಇವರು ಅದನ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ರೀಸನ್ ಏನು ಅಂದರೆ, ನಾರ್ಮಲಾಗಿ ಒಬ್ಬರ ಹತ್ರ EMIನ ವಾಪಸ್ ಅಂದರೆ ಅವ್ರ ಹತ್ರ ಅಂದರೆ ಕಟ್ಟಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಇದ್ರಲ್ಲಿ ಪೊಲೀಸ್ ಬೇರೆ, ನಾವು ಮತ್ತೆ ಮಂತ್ಲಿ ನಾನು ದುಡ್ಡು ಕೇಳಬೇಕಾದ್ರೆಲ್ಲ ಪೊಲೀಸನ್ನು ಅವಾಗ ಅವನೇನಾದರೂ ಪೊಲೀಸ್ ಹತ್ರ ನಾವು ಹೇಗೆ ಕೇಳೋಕ್ಕಾಗುತ್ತೆ? ಒಂದು ರೈಟ್ಸ್ ಫಾರ್ಮ್ ಮಾಡಿ ವಾಯ್ಸ್ ರೈಸ್ ಮಾಡಿ ಕೇಳೋಕೆ ಸಾಧ್ಯ ಇಲ್ಲ. ಹಾಗೆ ಕೇಳಿದ್ರು ಅವ್ರು ಪೊಲೀಸ್ ಏನು ಬೇಕಾದರೂ ಮಾಡ್ಬೋದಲ್ಲ ಅನ್ನೋ ರೀತಿಯಲ್ಲಿ ಒಂದು ಭಯ ಇರುತ್ತೆ ಅವರಿಗೆ. ಹಾಗಾಗಿ ಅವ್ರು ಅದನ್ನ ಕೊಡೋಲ್ಲ ಅಂತ ಹೇಳಿರ್ತಾರೆ. ಬಟ್ ಅವಾಗ ಅವರಿಗೆ ಅದರಿಂದನೇ ಅವರಿಗೆ ಒಂದು ರೀತಿಯಲ್ಲಿ ಒಂದು ಈಗೋ ಹರ್ಟ್ ಆಯಿತು. ಅಂದರೆ ನನಗೂ ಒಂದು ರೀತಿಯಲ್ಲಿ ನನ್ನ ಸ್ಟ್ಯಾಂಡರ್ಡ್ ನನಗೆ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಈಗೋ ಹರ್ಟ್ ಆಯಿತು, ಅದಕ್ಕೆ ಹಿಂಗೆ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಅಲ್ಲಿನ ಸ್ಥಳೀಯರು ಹೇಳಿದ್ರು. ಬಟ್ ಕನ್ಫರ್ಮಾಗಿ ಗೊತ್ತಿಲ್ಲ. ಬಟ್ ಏನು ಅಂದರೆ, ಈ ಪೊಲೀಸ್ದು ಇದು ಒಂದೇ ಅಲ್ಲ, ಇದೇ ರೀತಿಯಲ್ಲಿ ತುಂಬ ಕೇಸ್ ಇದೆ. ಆ್ಯಕ್ಚುಲಿ ಆಲ್ರೆಡಿ ಇವರು ಇದೇ ರೀತಿ ಬೇರೆಯೊಬ್ಬರನ್ನ ಇದೇ ರೀತಿ ಟಾರ್ಚರ್ ಮಾಡಿ ಸಾಯಿಸಿರಿದ್ರು, ಅದಕ್ಕೋಸ್ಕರನೇ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ರು ಅನ್ನೋ ರೀತಿಯಲ್ಲಿ ಇವ್ರ ಕೇಸ್ ಸ್ಟಡಿನೇ ತುಂಬಾ ಒಂದು ರೀತಿಯಲ್ಲಿ ಇವ್ರ ಕೇಸ್ ಸ್ಟಡಿ ಎಲ್ಲ ನೋಡೋದಾದ್ರೆ ಇವ್ರು ನಿಜವಾಗ್ಲೂ ಸೈಕಾಲಜಿಕಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋ ರೀತಿಯಲ್ಲಿ ಇವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕೇಸಸ್ ನಡೀತಾ ಇದೆ. ಬಟ್ ಅಫ್ಕೋರ್ಸ್ ಪೊಲೀಸ್ ಅನ್ನೋ ಅವರ ಪ್ಲೇಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಮಗೆಲ್ಲರಿಗೂ ಗೊತ್ತಾ ಇದೆ. ಅದು ಈ ಥರ ಒಂದು ಡಿಫಿಕಲ್ಟಿ ಮೂಮೆಂಟಲ್ಲಿ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಪಾರ್ಟ್ ಎಷ್ಟು ನಮಗೆ ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಾ ಇದೆ. ಬಟ್ ಅದೆಲ್ಲದರ ಮಧ್ಯೆ ಎಲ್ಲೋ ಒಬ್ಬರು ಮಾಡೋ ಇಂಥ ತಪ್ಪಿಂದ ಟೋಟಲಿ ನಾವು ಆ ನೇಮ್ನ, ಆ ಪರ್ಟಿಕ್ಯುಲರ್ಲಿ ಆ ಪೊಲೀಸ್ ನೇಮ್ನ ಕೂಡ ನಾವು ಆಲ್ಮೋಸ್ಟ್ ನಾವು ಇಲ್ಲಿ ಯೂಸ್ ಮಾಡಿಲ್ಲ, ನಾರ್ಮಲಿ ನಾವು ಯೂಸ್ ಮಾಡಲ್ಲ. ಆ ಪೋಸ್ಟಿಗೆ ಈಗಿರೋ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನೇ ನಾವು ನಾರ್ಮಲಿ ಯೂಸ್ ಮಾಡ್ತೀವಿ. ಸೊ ಅದು ಆ ನೇಮ್ ಕೆಡ್ತಾ ಇದೆ, ಎಲ್ಲೋ ಕೆಲವೊಬ್ರು ಈ ಥರ ವ್ಯಕ್ತಿಗಳಿಂದ ಹೆಸರು ಕೆಡ್ತಾ ಇದೆ ಅನ್ನೋದೇ ಒಂದು ರೀತಿಯಲ್ಲಿ ದುಃಖದ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲದಕ್ಕಿಂತ ಒಂದು ದೊಡ್ಡ ವಿಷಯ ಅಂದರೆ ಆ ಫ್ಯಾಮಿಲಿ ಪೊಸಿಷನ್ನ ನನ್ನ ಕೈಲಿ ನಿಜವಾಗ್ಲೂ ಫೀಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಡೆಡ್ ಬಾಡಿ ತೊಗೊಂಡು ಹೋದ್ಮೇಲೂ ಕೂಡ ಆ ಪ್ರೆಸ್ ಮೀಟಲ್ಲಿ ಅವರ ಅಕ್ಕ ಮತ್ತು ಅವರ ಅಮ್ಮ ಅಳ್ತಾ ಹೇಳ್ತಾರೆ,
ಅವ್ರ ಅಕ್ಕ ಅವ್ರ ಅಮ್ಮ ಹೇಳ್ತಾರೆ ಏನು ಅಂದರೆ ಫಿನಿಕ್ಸ್ ಅವರ ಚೆಸ್ಟಲ್ಲಿ ಅವರ ಎದೆ ಭಾಗದಲ್ಲಿ ತುಂಬ ಕೂದಲಿತ್ತು, ಬಟ್ ಎಲ್ಲ ಕೈಯಿಂದನೇ ಕಿತ್ತದ ಕಿತ್ತಿರೋ ಹಾಗೆ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಮೇ ಬಿ ಅವರು ಟೆರೆಸ್ ಮೇಲೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿರೋರು ಆ ಟಾರ್ಚರ್ ಕೊಡೋದಕ್ಕೆ ಅಂಜಿರಲ್ವೇನು, ಮೇ ಬಿ ಕೊಟ್ಟಿದ್ರು ಕೊಟ್ಟಿರಬಹುದು. ಮತ್ತು ಅವ್ರ ಅಕ್ಕ ಹೇಳ್ತಾರೆ ಇವೆ ಅದು ಕ್ಯಾಮ್ರಾ ಮುಂದೆ ಮೀಡಿಯಾ ಮುಂದೆ ಪ್ರೆಸ್ ಮೀಟಲ್ಲಿ ಅಷ್ಟು ಎಮೋಷ್ನಲಿ ಹೇಳ್ತಾರೆ, ಇಲ್ಲ ಇವರಿಗೆ ಮುಂದೆ ಹಿಂದೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ತಪ್ಪು ತಿಳ್ಕೊಬೇಡಿ, ನಾನು ಬ್ಯಾಡ್ ಮೀನಿಂಗಲ್ಲಿ ಹೇಳ್ತಲ್ಲ, ಬಟ್ ಒಬ್ಬರು ಒಬ್ಬ ಅಕ್ಕ ತಮ್ಮಂಗೆ ಈ ಥರ ಒಂದು ರೀತಿಯಲ್ಲಿ ಒಂದು ಪೊಸಿಷನ್ ಅವ್ರಿಗೆ ಈ ಥರ ಒಂದು ಹೇಳೋ ಒಂದು ರೀತಿಯಲ್ಲಿ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಅಂತ ನಿಜವಾಗ್ಲೂ ನಮಗೆ ಕೇಳೋಕ್ಕೇನೆ ಅಥವಾ ಹೇಳೋಕ್ಕೇನೆ ನಮಗೆ ಎಷ್ಟು ಒಂದು ರೀತಿಯಲ್ಲಿ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಆ್ಯಕ್ಚುಲಿ ಚೇಂಜ್ ಆಗುತ್ತೆ. ನಮ್ಗೆ ಯಾರಿಂದ ಒಂದು ಫೀಲ್ ಮಾಡೋಕೆ ನಮಗೆ ಒಂಥರ ಇರಿಟೇಟ್ ಆಗುತ್ತೆ, ಒಂಥರ ಕೇಳೋದಕ್ಕೇನೆ ಒಂಥರ ಹಿಂಸೆ ಅನಿಸೋ ಅಂತ ಒಂದು ವಿಷಯ ಒಂದು ಫ್ಯಾಮಿಲಿಗೆ ಫೀಲ್ ಮಾಡ್ತಾ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಈಗ ಫ್ಯಾಮಿಲಿ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಆ ಒಬ್ಬ ವ್ಯಕ್ತಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ. ಅಫ್ಕೋರ್ಸ್ ನಮ್ಗೆ ಯಾರಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ, ಹೌದು, ಬಟ್ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕಾದರೂ ಟ್ರೈ ಮಾಡೋಣ. ಯಾಕಂದರೆ ಯಾವುದೋ ಒಂದು ಮೂಲೆಯಲ್ಲಿ ಇಬ್ಬರು ವ್ಯಕ್ತಿಗೆ ನಡೆದಿರೋದು ಮತ್ತೆ ಯಾಕೆ ರಿಪೀಟ್ ಆಗಲ್ಲ ಅನ್ನೋ ಒಂದು ಗ್ಯಾರಂಟಿ ಏನಿದೆ, ಈಗಲೇ ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ಅದು ಆಗದೆ ಇರೋಕ್ಕೆ ಸಾಧ್ಯ. ಅಫ್ಕೋರ್ಸ್ ನಾವು ಇಲ್ಲಿ ಮಾತಾಡೋ ಓಕೆ ನಾವು ಮಾತಾಡೋದ್ರಿಂದ ಏನಾಗ್ಬಿಡುತ್ತೆ, ಓಕೆ ಇಲ್ಲ ಶೇರ್ ಮಾಡಿಬಿಡ್ತೀವಿ ನಾವು ಎಲ್ಲರ ಜೊತೆ ಎಲ್ಲರ ಹತ್ರ ಹೇಳ್ತೀವಿ ಶೇರ್ ಮಾಡ್ತೀವಿ ಏನಾಗ್ಬಿಡುತ್ತೆ ಅಂತ ಕೇಳ್ಬೋದು. ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಆಗೋ ಪ್ರಾಬ್ಲಮಿಗೆ ನಾವು ಇಲ್ಲಿ ಮಾತಾಡಿದ್ರೆ ಅಲ್ಲಿ ರಿಯಾಕ್ಷನ್ ಕಾಣಿಸುತ್ತೆ ಅಂದರೆ ಇಲ್ಲಿ ಮಾತಾಡೋದ್ರಿಂದ ಪಕ್ಕದ ಸ್ಟೇಟಲ್ಲಿ ರಿಯಾಕ್ಷನ್ ಕಾಣಿಸ್ದೇ ಇರೋಲ್ಲ. ಆ್ಯಂಡ್ ಅಫ್ಕೋರ್ಸ್ ಇದು ಬೇರೆ ಯಾವುದಾದ್ರೂ ಇಶ್ಯೂ ಆಗಿದ್ರೂ ಕೂಡ ಪೊಲಿಟಿಕಲ್ ಇಶ್ಯೂನು ಅಥವಾ ಬೇರೆ ಯಾವುದೋ ಒಂದು ಪರ್ಸ್ನಲ್ ಇಶ್ಯೂನು ನಾವು ಇಗ್ನೋರ್ ಮಾಡ್ಬೋದು, ಬಟ್ ಒಂದು ಹ್ಯುಮ್ಯಾನಿಟಿ ವಿಷಯ ಪರ್ಟಿಕ್ಯುಲರ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟೋ ಜನ್ರೇಷನ್ ದಾಟಿ ನಮ್ಗೆ ಎಷ್ಟೆಷ್ಟು ಬದಲಾವಣೆಗಳು ಆಗ್ತಾ ಇದೆ. ನಾವು ನಾರ್ಮಲಿ ನಮ್ಮ ಫ್ಯಾಮಿಲಿಯಲ್ಲೇ ನೋಡ್ತಾ ಇರುವಾಗೆ ತುಂಬಾ ಬದಲಾವಣೆಗಳು, ತುಂಬ ನಾವು ಸೈಂಟಿಫಿಕಲಿ ಮುಂದೆ ಹೋಗ್ತಾ ಇದ್ದೀವಿ, ಮೆಡಿಕಲ್ ವೈಸಲ್ಲಿ ಮುಂದೆ ಹೋಗ್ತಾ ಇದ್ದೀವಿ, ತುಂಬ ಮಾಡರ್ನೈಸ್ ಆಗ್ತಾ ಇದ್ದೀವಿ, ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತೀವಿ. ಏನೇ ಹೇಳಿದ್ರು ನಮ್ಗೆ ಎಷ್ಟೇ ಬದಲಾವಣೆ ಆದ್ರೂ ನಮ್ಮ ಎಲ್ಲರಲ್ಲೂ ಬದಲಾವಣೆ ಆಗದೆ ಇರೋ ಒಂದೇ ವಿಷಯ ಅಂದರೆ ಅದು ನಮ್ಮ ಎಮೋಷನ್ಸ್ ಮಾತ್ರನೇ. ಅದನ್ನು ನಾವು ಇತ್ತೀಚೆಗೆ ನಾವು ಕಳ್ಕೊಂಡು ಬಿಟ್ವಿ ಅಂದರೆ ಬೇರೆ ಏನು ರೀಸನ್ ಇರಲ್ಲ ಅನ್ಸುತ್ತೆ ನಾವು ಬದುಕೋಕ್ಕೆ. ಸೊ ಅಟ್ಲೀಸ್ಟ್ ರಿಯಾಕ್ಟ್ ಮಾಡೋಣ, ಅವಾಗ ತಪ್ಪುಗಳು ಕಡಿಮೆ ಆಗುತ್ತೆ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನೀವೇ ಆದರೂ ಖುದ್ದಾಗಿ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಫ್ಕೋರ್ಸ್ ಮಾತಾಡೋದಕ್ಕೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಇನ್ಫ್ಯಾಕ್ಟ್ ನಾರ್ಮಲಾಗಿ ನಡೆದಿರೋ ಎಲ್ಲ ಇನ್ಸಿಡೆಂಟು ನಾವು ನಾರ್ಮಲ್ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಆಗಲಿ ನಮ್ಮ ಫ್ಯಾಮಿಲಿಲೇ ಆಗಲಿ ನಾವು 100% ನಾವು ಎಕ್ಸಾಕ್ಟಾಗಿ ಆ ವರ್ಡ್ನ ಯೂಸ್ ಮಾಡಿ ನಾವು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ, ಹೌದು, ಬಟ್ ಸ್ಟಿಲ್ ನಾವೇನು ಮಾಡೋದಕ್ಕಾಗಲ್ಲ. ನಾವಿದನ್ನ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿ ಮಾಡಿದಾಗಲೇ ಅಟ್ಲೀಸ್ಟ್ ಇಷ್ಟೆಲ್ಲ ಪಾಪ್ಯುಲರ್ ಆಗಿದೆ, ಇಷ್ಟೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಈಗಲೂ ನಾವು ಇದಕ್ಕೊಂದು ಸೊಲ್ಯೂಷನ್ ಕೊಡಲಿಲ್ಲ, ಇಲ್ಲ ಅವನಿಗೆ ಒಂದು ಕಠಿಣ ಶಿಕ್ಷೆ ಕೊಡಲಿಲ್ವೋ, ಅಥವಾ ಇನ್ನೂ ನಾವೇನು ಗೌರ್ಮೆಂಟಿಂದ ರಿಯಾಕ್ಟ್ ಮಾಡಿಲ್ಲ ಅಂದರೆ ಇದು ಇನ್ನೊಂದಿಷ್ಟು ದೊಡ್ಡ ಸೋಷಲ್ ಇಶ್ಯೂ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಾದರೂ ಏನಾದರೂ ಬದಲಾವಣೆ ಕಾಣಿಸ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.